ಮತ್ತೊಂದು ಕಡೆ ಬಳ್ಳಾರಿಯಲ್ಲೂ ಕೂಡ ಕಾಂಗ್ರೆಸ್ಗೆ ಸಮರ್ಥ ಅಭ್ಯರ್ಥಿ ಸಿಗ್ತಾ ಇಲ್ಲ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರೋದು ಬಿ ಶ್ರೀರಾಮುಲು ಅವರು ಹಾಗಾಗಿ ಶ್ರೀರಾಮುಲು ಅವರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂದ್ರೆ ಒಬ್ಬ ಸಮರ್ಥನಾದಂತ ಅಭ್ಯರ್ಥಿ ಕಾಂಗ್ರೆಸ್ಗೆ ಬೇಕಾಗಿದೆ ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಒಲವಿರೋದು ಯಾರ ಮೇಲೆ ಮೂರ್ನಾಲ್ಕು ಜನರ ಹೆಸರು ಕೇಳಿಬರ್ತಾ ಇದೆ ಆ ಮೂರ್ನಾಲ್ಕು ಜನರಲ್ಲಿ ದೆಹಲಿನಲ್ಲಿ ನಡೀತಾ ಇರುವಂತ ಸಭೆಯಲ್ಲಿ ಯಾರನ್ನ ಫೈನಲ್ ಮಾಡಲಾಗುತ್ತೆ ಅನ್ನುವಂತ ಚರ್ಚೆ ಸದ್ಯ ಆಗ್ತಾ ಇದೆ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ ನೀಡ್ತಾ ಹೋಗ್ತಾರೆ ಶಿವಾನಂದ ರೇಸ್ ನಲ್ಲಿ ಸಾಕಷ್ಟು ಜನ ಇದ್ದಾರೆ ಬಳ್ಳಾರಿನಿಂದ ಬಟ್ ಶ್ರೀರಾಮುಲು ವಿರುದ್ಧ ಕಂಟೆಸ್ಟ್ ಮಾಡಬಹುದಾದಂತ ಸಮರ್ಥ ಅಭ್ಯರ್ಥಿ ಯಾರು ವಿದ್ಯಾಶ್ರೀ ಏನು ಬಳ್ಳಾರಿಯ ಲೋಕಸಭಾ ಟಿಕೆಟ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ನಲ್ಲೂ ಕೂಡ ಪೈಪೋಟಿ ನಡೆಯುತ್ತಿರುವಂತದ್ದು ಬಳ್ಳಾರಿ ಟಿಕೆಟ್ ವಿಚಾರ ಈಗ ಕೇಂದ್ರ ಹೈಕಮಾಂಡ್ ಮಟ್ಟಕ್ಕೆ ಕೂಡ ಈಗ ತಲುಪಿರುವಂತದ್ದು ಅದರಲ್ಲೂ ಕೂಡ ಈಗಾಗಲೇ 4-5 ಜನ ಟಿಕೆಟ್ ಆಕಾಂಕ್ಷಿಗಳು ಕೂಡ ಇರುವಂತದ್ದು ಅಂತಿಮವಾಗಿ ಯಾರ ಹೆಸರನ್ನ ಫೈನಲ್ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಚರ್ಚೆ ಕೂಡ ನಡೆಯುತ್ತಿರುವಂತದ್ದು ಒಂದಕಡೆ ಏನು ಪುತ್ರಿಗಾಗಿ ಈಗಾಗಲೇ ಟಿಕೆಟ್ ಅನ್ನು ಸಂಡೂರು ಶಾಸಕ ಈ ತುಕಾರಾಮ್ ಅವರು ಕೇಳುತ್ತಿರುವಂತದ್ದು ಒಂದಕಡೆ ಈಗಾಗಲೇ ನಾಗೇಂದ್ರ ಅವರು ಕೂಡ ತಮ್ಮ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೂ ಕೂಡ ಟಿಕೆಟ್ ಅನ್ನು ಕೇಳ್ತಿರುವಂತದ್ದು ಆದ್ರೆ ಎಲ್ಲೋ ಒಂದ್ ಕಡೆ ಏನು ರಾಮುಲು ವಿರುದ್ಧ ಗೆಲ್ಲುವಂತ ಅಭ್ಯರ್ಥಿಯನ್ನೇ ಈ ಬಾರಿ ಕಣಕ್ಕಿಳಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ಹೈಕಮಾಂಡ್ ಎಲ್ಲಾ ತರನಾದಂತ ಲೆಕ್ಕಾಚಾರವನ್ನ ಮಾಡಿಕೊಂಡಿರುವಂತದ್ದು ಹೀಗಾಗಿ ಸಂಡೂರು ಶಾಸಕ ಈ ತುಕಾರಾಮ್ ಅಥವಾ ಏನು ಸಚಿವ ನಾಗೇಂದ್ರ ಅವರಿಗೆ ಈಗ ಯಾರ ಇಬ್ಬರ ಪೈಕಿ ಒಬ್ಬರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತಿನ ಏನು ಹಂತದಲ್ಲಿ ಚರ್ಚೆ ನಡೆಯುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಎಕ್ಸ್ಕ್ಲೂಸ್ ಆಗಿ ನ್ಯೂಸ್ ಫಸ್ಟ್ ಗೆ ಸಿಗ್ತಾ ಇರುವಂತದ್ದು ಹೀಗಾಗಿ ಏನು ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಇರುವಂತದ್ದು ಹೀಗಾಗಿ ಅಂತಿಮವಾಗಿ ಏನು ನಾಗೇಂದ್ರ ಅವರು ಕಣಕ್ಕಿಳಿತಾರ ಅಥವಾ ತುಕಾರಾಮ್ ಅವರು ಕಣಕ್ಕಿಳಿತಾರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಈಗ ಏನು ಬಳ್ಳಾರಿ ಜನತೆಯ ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿರುವಂತದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಶಿವಾನಂದ್ ತಮಿಳ ಡಿಟೇಲ್ಸ್ ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ